ಗರ್ ವಾಪಸಿ ಬೆನ್ನಲ್ಲೇ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆದಿದೆ. ಲೋಕಸಭಾದಲ್ಲಿ 28 ಕ್ಷೇತ್ರಗಳ ಗೆಲ್ಲಲು ಕಾರ್ಯತಂತ್ರ ರೂಪಿಸಲಾಗಿದೆ. ಓಕೆ, ಇನ್ನು ಸಭೆ ಆರಂಭ ಆಗಿಲ್ಲ. 10:30ಕ್ಕೆ ಅರಮನೆ ಮೈದಾನದಲ್ಲಿ ಈ ಒಂದು ಸಭೆ ಆರಂಭ ಆಗುತ್ತೆ. ಅಂದ್ರೆ ಲೋಕಸಭಾದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ ಬಿಜೆಪಿ ಮತ್ತು ಜೆಡಿಎಸ್ ಎರಡು. ಹೀಗಾಗಿ ಈ ನಿಟ್ಟಿನಲ್ಲಿ ಹೇಗೆ ಗೆಲ್ಲಬೇಕು, ಈಗ ನಾವು 28 ಕ್ಷೇತ್ರವನ್ನ ಗೆದ್ಬಿಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಬೇಕಾಗತ್ತೆ. ಆ ಸ್ಟ್ರಾಟಜಿಯನ್ನ ಹೇಗೆ ಮಾಡಬೇಕು ಏನು ಎಂಬುದ್ರ ಬಗ್ಗೆ ಒಂದು ಸಭೆ ನಡೆಯುತ್ತೆ. ಇವತ್ತು ಬೆಳಗ್ಗೆ 10:30ಕ್ಕೆ ಸಭೆ ಆರಂಭ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಸಭೆ ಚುನಾವಣೆ ಟ್ರೆಂಡ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ. ಆ ಟ್ರೆಂಡ್ ಯಾವ ರೀತಿ ಇದೆ, ಏನು ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು, ಇದೆಲ್ಲದರ ಬಗ್ಗೆನೂ ಕೂಡ ಬಿಜೆಪಿ ಜೆಡಿಎಸ್ ಎರಡು ಕೂಡ ಚರ್ಚೆ ಮಾಡುತ್ತೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ಅಭಿವೃದ್ಧಿಯನ್ನು ಬಯಸ್ತಾರೆ, ಮತ್ತೆ ಪ್ರಧಾನಮಂತ್ರಿಯಾಗಿ ಮೋದಿ ಅವರು ಬರಬೇಕು ಅಂತ ಬಯಸ್ತಾರೆ, ಸನಾತನ ಧರ್ಮಕ್ಕೆ ಗೌರವ ಸಿಗಬೇಕು ಅಂತ ಬಯಸ್ತಾರೆ. ಅವರೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕೆಲವರು ಪ್ರತ್ಯಕ್ಷವಾಗಿ ಬಂದು ಬೆಂಬಲಿಸಬಹುದು, ಕೆಲವರು ಪರೋಕ್ಷವಾಗಿ ಬೆಂಬಲಿಸಬಹುದು. ನೀವೆಲ್ಲೇ ಇದ್ರೂ ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಸಹಾಯ ಮಾಡಿ ಅಂತ ವಿನಂತಿ ಮಾಡ್ತೇನೆ. ಗೊತ್ತಿಲ್ಲ, ಅದು ತೀರ್ಮಾನ ಆಗೋದು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾವು ಆ ಥರದ ನಮಗೆ ಸಂಪರ್ಕ ಇರೋರನ್ನೆಲ್ಲ ಅಪ್ರೋಚ್ ಮಾಡ್ತೀವಿ, ಸೇರಿಸೋಕೆ ಪ್ರಯತ್ನ ಮಾಡ್ತೀವಿ. ತಮಗೂ ಮಾಹಿತಿ ಇದ್ರೆ ಕೊಡಿ, ಅವ್ರನ್ನು ಸೇರಿಸ್ಕೊಳ್ತೀವಿ. ರಾಜಕೀಯದಲ್ಲಿ ಇರೋರನ್ನು ಸೇರಿಸ್ತೀವಿ, ರಾಜಕೀಯದಲ್ಲಿ ಇಲ್ಲದೆ ಇರೋವಂಥ ಪ್ರಮುಖರು ಕೂಡ ರಾಜಕೀಯಕ್ಕೆ ಬರಬೇಕು ಅನ್ನೋ ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ರಾಜಕಾರಣ ಯಾರ್ಯಾರು ಮಾಡಬೇಕು ಅಂತ ಬಯಸ್ತಾರೆ ಅವರೆಲ್ಲರೂ ಭಾಜಪ ಪ್ಲಾಟ್ಫಾರ್ಮಿಗೆ ಬನ್ನಿ ಅಂತ ವಿನಂತಿ ಮಾಡಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ, ಭಯ ಬಿಡಿ, ಹೂಡಿಕೆ ಮಾಡಿ, ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವಿಟೀಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ, ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.